ಎಲ್ಲರಿಗೂ ನಮಸ್ಕಾರ. ಇಂದಿನ ಮುಕ್ತಕದ ಸಂಖ್ಯೆ 457. ಚಾರು ದೃಶ್ಯಗಳಿಂ ಪ್ರೀತಿ ಹೃದಯ ವಿಕಾಸ, ಕ್ರೂರ ದೌಷ್ಟ್ಯಗಳಿಂ ವೀರಾನುಕಂಪ, ಭೈರವಾದ್ಭುತಗಳಿಂ ಮೌನದಂತರ್ಮನನ, ದಾರಿಯುದ್ಧಾರಕಿವು ಮಂಕುತಿಮ್ಮ. ಈ ಮುಕ್ತಕದಲ್ಲಿ ನಮಗೆ ಡಿ ವಿ ಗುಂಡಪ್ಪನವರು ಏನು ತಿಳಿ ಹೇಳ್ತಾರೆ ಅಂದರೆ, ಒಳ್ಳೆಯ ಸುಂದರವಾದ ದೃಶ್ಯಗಳನ್ನು ನೋಡಿದರೆ ಮನಸ್ಸು ಪ್ರಫುಲ್ಲವಾಗುತ್ತದೆ. ಅದೇ ರೀತಿ ಕೌಕ್ರೌರ್ಯ ದುಷ್ಟತನ ನೋಡಿದರೆ ಮನದಲ್ಲಿ ವೀರಾವೇಶ ಉಕ್ಕುತ್ತದೆ ಅಥವಾ ಅನುಕಂಪ ಉಂಟಾಗುತ್ತದೆ. ಭೀಕರ ಅಥವಾ ಅದ್ಭುತಗಳನ್ನು ಕಂಡಾಗ ಅಂತರ್ಮನ ಮೌನ ತಳೆದು ಚಿಂತನೆಗೊಳಗಾಗುತ್ತದೆ. ಈ ರೀತಿಯ ಅನುಭವಗಳು ಮಾನವನ ಉದ್ಧಾರಕ್ಕೆ ಮಾರ್ಗಗಳು ಎಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು. ಕಂಡ ದೃಶ್ಯ ಸುಂದರವಾಗಿದ್ದರೆ ಸಾಮಾನ್ಯವಾಗಿ ಮನಸ್ಸು ಆನಂದ ಪಡುತ್ತದೆ. ಹಾಗೆ ಕಂಡೂ ಆನಂದ ಪಡದ ಮನ ಅರಸಿಕ ಮನವಾಗಿರಬೇಕು ಅಥವಾ ಬೇರಾವುದೋ ರೀತಿಯಲ್ಲಿ ಬಾಧಿತವಾಗಿರಬೇಕು. ಇಲ್ಲದಿದ್ದರೆ ಸುಂದರ ವಸ್ತುವನ್ನು ಕಂಡು ಸಂತಸ ಪಡದ ಮನವಿರಲು ಸಾಧ್ಯವೇ ಇಲ್ಲ. ಹಾಗೆ ಆನಂದಪಟ್ಟ ಮನಸ್ಸು ತಾಪಟ್ಟ ಆನಂದದ ಪ್ರಭಾವದಿಂದ ಸುಮನವಾಗುತ್ತದೆ. ಇನ್ನು ಕ್ರೌರ್ಯ ಅಥವಾ ದುಷ್ಕರ್ಮಗಳನ್ನು ಕಂಡಾಗ ನಾವು ಅಭಾವ ತೋರುವವರ ಪರವಾದರೆ ನಮ್ಮ ಮನದಲ್ಲಿ ವೀರಾವೇಶ ಉಕ್ಕುತ್ತದೆ. ಅದರಿಂದ ಪೀಡಿತರಾದವರ ಪರವಾದರೆ ನಮ್ಮ ಮನದಲ್ಲಿ ಅವರ ಪರವಾಗಿ ಅನುಕಂಪ ಉಂಟಾಗುತ್ತದೆ. ಇದಲ್ಲದೆ ಭಯಂಕರ ಅಥವಾ ಅದ್ಭುತಗಳನ್ನು ಕಂಡಾಗ ನಾವು ಮೂಕಸ್ಮಿತರಾಗುತ್ತೇವೆ ಅಥವಾ ಆ ವಸ್ತು ಅಥವಾ ವಿಷಯ ಕುರಿತು ಅಂತರ್ಮನದಲ್ಲಿ ಚಿಂತನೆ ಹಾಗೂ ಮಂಥನವಾಗುತ್ತದೆ. ಹಾಗಾಗಿ ಕೇವಲ ಮೋಹ, ಕರುಣೆ ಮತ್ತು ಶಾಂತ ಭಾವಗಳಲ್ಲದೆ ಅನ್ಯ ಭಾವಗಳು ಸಹ ನಮ್ಮ ಮನವನ್ನು ಪ್ರತಿಕ್ರಿಯೆ ನೀಡುವಂತೆ ಮಾಡಿ ನಮ್ಮ ಮೇಲೆ ಆ ಅನುಭವಗಳ ಪ್ರಭಾವವನ್ನು ಬೀರುತ್ತದೆ ಮತ್ತು ನಾವು ಅದರಿಂದ ಪ್ರಭಾವಿತರಾಗುತ್ತೇವೆ. ಹೀಗೆ ಸಾವಿರಾರು ಭಾವಗಳಿಂದ ಪ್ರಭಾವಿತವಾದ ನಮ್ಮ ವ್ಯಕ್ತಿತ್ವ ಎಲ್ಲವನ್ನೂ ಆನಂದಿಸಿ ಅನುಭವಿಸಿ ಎಲ್ಲದರ ಸಾರವನ್ನು ಅರಿತಾಗ ಆತ್ಮೋದ್ಧಾರಕ್ಕೆ ದಾರಿಯಾಗುತ್ತದೆ ಎಂದು ಸೂಚಿಸಿದ್ದಾರೆ. ಅಂತಹ ಅನುಭವ ಅರಿವು ನಮಗೆ ಲಭ್ಯವಾದರೆ ನಾವೇ ಧನ್ಯರು.